ಮಾನ್ಯ ಈಶ್ವರಪ್ಪನವ್ರ ಹೇಳಿಕೆ ಭಾರಿ ಚೆನ್ನಾಗಿತ್ತು ಮೊನ್ನೆ ಒಂದು. ಅಮಿತ್ ಶಾನ ವಲ್ಲಭಾಯಿ ಪಟೇಲರಿಗೆ ಹೋಲಿಸಿದಾರಂತೆ. ಶಭಾಷ್, ಎಂಥ ಗುಣ ನಮ್ಮ ಈಶ್ವರಪ್ಪನವ್ರ. ಪಾಪ ಈಶ್ವರಪ್ಪನವ್ರನ್ನ ಯಾರಿಗೆ ಹೋಲಿಸ್ಬೋದು ಹೇಳಿ? ಮಹಿಷಾಸುರನ ಹೋಲಿಸ್ಬೋದು ಈಶ್ವರಪ್ಪನ, ಮತ್ತೇನು ಬೇರೆ ಹೋಲ್ಸಕ್ಕೆ ಸಾಧ್ಯನೇ ಇಲ್ಲ. ಆ ಕೊಳಕು ಬಾಯಿ, ಅವ್ರ ಹೇಳಿಕೆಗಳು, ವಿಚಿತ್ರವಾಗಿರುವಂಥ ನಡಿಕೆಗೆ ಮಹಿಷಾಸುರನ ಹೋಲಿಸ್ಬೋದು ಈಶ್ವರಪ್ಪನ ಬಿಟ್ಟರೆ ಬೇರೆ ಹೋಲ್ಸೋಕ್ಕೆ ಸಾಧ್ಯ ಇಲ್ಲ. ನಾಚಿಕೆಯಬೇಕು ಈಶ್ವರಪ್ಪನ. ನಿಮಗೆ ಅಮಿತ್ ಶಾ ಅಂತ ಒಬ್ಬ ವ್ಯಕ್ತಿಗೆ ವಲ್ಲಭಾಯಿ ಪಟೇಲ್ ಅಂತ ಒಬ್ಬ ನೇತಾರನ ಹೆಸರು ಹೇಳಕ್ಕೆ ಹೋಗ್ತಿರಲ್ಲ, ನೀವು ನಾಚಿಕೆಗಲ್ಲ ನಿಮಗೆ? ಏನು ತಿಳ್ಕೊಬಿಟ್ಟಿದ್ದಾರೆ ನೀವೆಲ್ಲ? ಅಮಿತ್ ಶಾ ಯಾವ ಹೋರಾಟ ಬಂದಿದ್ದಾರೆ? ದೇಶಕ್ಕಾಗಿ ಹೋರಾಟ ಮಾಡಿ ಬಂದಿದ್ದಾರಾ? ಆ ಮನುಷ್ಯ ಜೈಲಿಗೆಲ್ಲ ಹೋಗಿ ಬಂದಂಥ ಪಾರ್ಟಿಯವರು. ಅಂಥ ವ್ಯಕ್ತಿಗೆ ವಲ್ಲಭಾಯಿ ಪಟೇಲರ ಹೆಸರು ಹೇಳಬೇಕು ಅಂತ ಇರಲ್ಲ, ಹೋಲಿಸ್ತೀರಂದ್ರೆ ನಿಮ್ಮಂಥ ಯಾವ ನೀಚ ಮಟ್ಟಕ್ಕೆ ಇಳಿದಿದ್ದೀರಾ ಅನ್ನೋದು ಯೋಚನೆ ಮಾಡಬೇಕಾಯಿತು. ಈಶ್ವರಪ್ಪ ನೀ ಯಾರು ಹೇಳು? ನೀವು ಯಾರು ಹೇಳಿ? ನೀವೊಬ್ಬ ಮಹಿಷಾಸುರ. ಈ ಥರ ಹೇಳಿಕೆಗಳನ್ನು ಬಿಡಿ. ನಿಮಗೆ ಬಾಯಿ ಬಂದಾಗೆ ನಿಮ್ಮ ಚಟಕ್ಕೋಸ್ಕರ ಸಿದ್ದರಾಮಯ್ಯರು ಏಕ ಭಾಳ ಕೆಟ್ಟದಾಗಿ ಬೈಯೋದು, ನಮ್ಮ ಪಕ್ಷದ ಬಗ್ಗೆ ಭಾರಿ ಕೆಟ್ಟದಾಗಿ ಬೈಯೋದು, ನೀವು ನಳಿನ್ ಕುಮಾರ್ ಸಿ ಟಿ ರವಿ ಅವರೆಲ್ಲ ಏನು ಭಾರಿ ಕಡ್ದು ಬಿಟ್ಟಾರೆ. ಸಿ ಟಿ ರವಿನ, ಈಶ್ವರಪ್ಪನ, ನಳಿನ್ ಕುಮಾರ್ನ ಇಟ್ಕೊಂಡು ನೀವು ಹೋಗ್ಬಿಟ್ರೆ 40 ಸೀಟ್ ಮೇಲೆ ಬರಲ್ಲ ನಿಮ್ಮ ಯೋಗ್ಯತೆಗೆ. 40 ಸೀಟ್ ಈ ರಾಜ್ಯದಲ್ಲಿ ನೀವು ಬರಲ್ಲ. ನೀವು ಏನೋ ಪಾಪ ಯಡಿಯೂರಪ್ಪನ ಆ ಕಾಲದಲ್ಲಿ ಇದ್ರು ಅಂತೇಳಿ ನಿಮ್ಮ ಕಾಲದಲ್ಲಿ ಮೆಜಾರಿಟಿ ಯಾವತ್ತೂ ತಗೊಂಡಿಲ್ಲ ಬಿ ಜೆ ಪಿ ಅವರು. ನೀವು ತಗೊಂಡಿದ್ದು 110, 104 ನಿಮ್ಮ ಸಂಪೂರ್ಣ ಮೆಜಾರಿಟಿ ತಗೊಂಡಿಲ್ಲ, ವಾಮ ಮಾರ್ಗದಲ್ಲಿ ಮಾತ್ರ ಮಾಡಿರೋದು ಇಲ್ಲಿವರೆಗೆ. ನೀವು ಈಗ ಯಡಿಯೂರಪ್ಪನಿರಲಿಲ್ಲ, ನಿಮ್ಮ ಯಾವ ಮುಖ ಹಿಡ್ಕೊಂಡು ಹೋಗ್ತೀರಿ ನೋಡೋಣ. ಕಾಂಗ್ರೆಸ್ಸನ್ನು ನೀವು ಭಾಳ ಕೆಟ್ಟದಾಗಿ ಮಾತಾಡ್ತಿರಲ್ಲ ನೀವು, ನೋಡೋಣ ನೀವು ಕಾಂಗ್ರೆಸ್ಸನ್ನ ಯಾವ ಥರ ತೆಗಿತೀರಿ, ನಾವು ನೋಡ್ತೀವಿ. ನೀವು ಸಾಧ್ಯ ಇದೆಯಾ ನಿಮಗೆ? ಅದರಿಂದ ನಿಮ್ಮ ಪಕ್ಷದ ಬುಡ ನೋಡ್ಕೊಳ್ಳಿ, ನಮ್ಮ ಪಕ್ಷದ ಬಗ್ಗೆ ಬರೋಕ್ಕೆ ಹೋಗಬೇಡಿ. ನಿಮಗೆ ಎಚ್ಚರಿಕೆ ಕೊಡ್ತೀನಿ ಈ ಸಂದರ್ಭದಲ್ಲಿ ಅಂತ ಹೇಳಿ ಮುಗಿಸ್ತೀನಿ.